ಒಂದು ನಿನ್ನೆ ನಡೆದಂತ ಏನು ನಾ ನಾಯಕಿ ಕಾರ್ಯಕ್ರಮ ಇವತ್ತು ಅವ್ರಿಗೆ ಬಹಳಷ್ಟು ಬಿಸಿ ಮುಟ್ಟಿಸಿದೆ. ಅವರ ಒಂದು ಕಾರ್ಯಕ್ರಮದ ಮಾತುಗಳು ನೋಡಿದ್ರೆ ಅವ್ರಿಗೆ ಈಗಾಗಲೇ ನಡ್ಕೋ ಹೋಗ್ತಾ ಇದೆ. ಆದ್ರೆ ರಾಜ್ಯದಲ್ಲೇ ಒಂದು ಪರಿಸ್ಥಿತಿ, ಇಲ್ಲಿ ಹಾಸನದಲ್ಲೇ ಒಂದು ಪರಿಸ್ಥಿತಿ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಯಶಸ್ವಿ ಆಗ್ಬೇಕು ದೃಷ್ಟಿಯಿಂದ ನಾವೆಲ್ಲ ಹೆಚ್ಚು ಪ್ರಯತ್ನವನ್ನ ಮಾಡಿ ಜನಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಎಲ್ಲ ಭರವಸೆಗಳನ್ನು ನಮ್ಮ ನಾಯಕರು ಕೊಟ್ಟಿದ್ದಾರೆ. ನಮಗೂ ಅದರ ಒಂದು ಕಾಣ್ತಾ ಇದೆ, ಚೆನ್ನಾಗಿ ಆಗುತ್ತೆ. ಲಕ್ಷಕ್ಕೂ ಮೀರಿ ಜನ ಸೇರ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳಿವೆ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಜೊತೆಗೆ ಮಾಧ್ಯಮದ ಗೆಳೆಯರಲ್ಲಿ ಕೇಳೋದಿಷ್ಟೇ, ಈ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಒಂದು ಭ್ರಷ್ಟ ಒಂದಾದ್ರೆ ಆಡಳಿತದ ಒಂದು ಕಾರ್ಯವೈಖರಿ ಕೂಡ ಏನ್ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರು ಕೂಡ ಯಾವುದು ಕೂಡ ಇಲ್ಲಿ ಬಿಜೆಪಿ ಮೂರು ಬಾಗಿಲಿನ ಮನೆಯಾಗಿದೆ. ಒಂದು ವರ್ಗ ಏನು ದಳದಿಂದ ಬಂದಂತವ್ರು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ, ಇನ್ನೊಂದು ವರ್ಗ ಹಳೆ ಬಿಜೆಪಿಯವ್ರು ನಾವು ಅಂತಕ್ಕಂಥವ್ರು ಕಿತ್ತಾಡ್ತಾ ಇದ್ದಾರೆ, ಮೂರನೇವರು ನಮ್ಮಿಂದ ಹೋದಂತ ಜನ ನಮ್ಗೆ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಈಗಾಗಲೇ ಅನೇಕ ಜನ ವಾಪಸ್ ಬರುವಂತ ಪರಿಸ್ಥಿತಿನೂ ನಡೀತಾ ಇದೆ. ಇವೆಲ್ಲವನ್ನು ನೋಡಿದಾಗ ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ಇವರ ಒಂದು ದುರಾಡಳಿತವನ್ನು ನೋಡಿ ಇವತ್ತು ಕಾಂಗ್ರೆಸ್ಸಿನ ಪರವಾಗಿ ಜನ ಇದ್ದಾರೆ. ಅದರ ಅಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತು ನಾವು ಅನೇಕ ಹೋರಾಟನೂ ಮಾಡಿದ್ದೇವೆ, ಸಂಘಟನೆಯನ್ನು ಮಾಡಿದ್ದೇವೆ. ಇವತ್ತು ಒಂದು ಮಾತು, ಎಸ್ ಸಿ ಎಸ್ ಟಿ ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಅಭೂತಪೂರ್ವ ಆ ಒಂದು ಬೆಂಬಲವನ್ನು ನೋಡಿದಾಗ ಕಾರಣ ಇಷ್ಟೇ. ಈ ರಾಷ್ಟ್ರದಲ್ಲಿ ಎಲ್ಲೂ ಕೊಡದೇ ಇರತಕ್ಕಂಥ ಕಾರ್ಯಕ್ರಮವನ್ನ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅಲೋಕೇಶನ್ ಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ದಲಿತ ವರ್ಗ ಮತ್ತು ಆ ಸಮೂಹ ನಮ್ಮ ಜೊತೆಲಿ ಇದೆ ಅನ್ನೋದನ್ನ ಅವರೇ ತೋರಿಸಿದ್ದಾರೆ. ಇವರು ಒಡೆದಾಡೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು, ದಲಿತರು, ಯುವಕರು ಅನ್ನೋ ಹೇಳುವಂತ ಮಾತುಗಳಲ್ಲಿ ನಾವು ನಿನ್ನೆ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಅವರು ಎಷ್ಟು ಊಟ ನಂತರದ ದಿನದಲ್ಲಿ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಯತ್ನ ಮಾಡ್ತಾರೆ ಅಂದ್ರೆ ಇದು ಜಾಹೀರಾತಿನ ಸರ್ಕಾರವೇ ಹೊರತು ಇದು ಜನಪರ ಸರ್ಕಾರ ಅಲ್ಲ. ಬರೀ ಜಾಹೀರಾತು ಮತ್ತು ಭಾವನಾತ್ಮಕ ವಿಷಯ ಎರಡು ಬಿಟ್ರೆ ಜನರಿಗೆ ಕಾರ್ಯಕ್ರಮ ಕೊಡೋದಾಗ್ಲಿ ಅಥವಾ ಜನರ ಭಾವನೆಗಳಿಗೆ ಸ್ಪಂದಿಸೋದಾಗ್ಲಿ ಜನರಿಗೆ ಸಹಾಯ ಮಾಡೋದಂತಾಗ್ಲಿ ಯಾವುದು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟ. ನೀವು ನಮ್ಮ ಪಕ್ಷದಲ್ಲಿ ಪ್ರಶ್ನೆ ಇವತ್ತಿಂದಲ್ಲ, ಈ ಇಂದ್ರಿಂದನೂ ಕೂಡ ನಮ್ಮ ನಾಯಕಿ ಯಾರು ಇಂದಿರಾಗಾಂಧಿ ಕಾಲದಿಂದನೂ ಕೂಡ ನೇರವಾಗಿ ರಿಸರ್ವೇಶನ್ ಇಲ್ದೇನೆ ಎಂಎಲ್ಎಗೆ ಎಂಪಿಗೆ ಕೊಟ್ಟು ಗೆಲ್ಸ್ಕೊಂಡು ಬಂದಿರೋದು ಆಡಳಿತ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ.